ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಗೌಡ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಪುಷ್ಪ ಗೌಡ ಲಾಕ್ಸೈಡ್ ರೆಸಿಪೀಸ್ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ಮಟನ್ ಸಾಂಬಾರ್ ಯಾವ ರೀತಿ ಮಾಡೋದಂತ ಹೇಳಿ ಅದರಲ್ಲೂ ಹಳ್ಳಿನಲ್ಲಿ ಚೀಟಿ ಮಟನ್ ಅಂತ ಹೇಳಿ ಕೊಡ್ತಾರಲ್ಲ ಆ ಮಟನ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಗೆ ನಾನು ಎಂಟರಿಂದ ಹತ್ತು ಲವಂಗನ ತಗೊಂಡಿದ್ದೀನಿ ನಂತರ ಐದರಿಂದ ಆರು ಪೀಸು ಚಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಉರುಗಡ್ಲೆ ಮನೇಲೇ ಮಾಡಿಟ್ಕೊಂಡಿರುವಂಥ ಮಟನ್ ಸಾಂಬಾರ್ ಪೌಡರ್ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ ಎಳ್ಳುಳ್ಳಿ ಅಂದರೆ ಮೂರು ಗೇಟೆ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಂಬರಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದು ನಾನು ಎರಡು ಕೆ ಜಿ ಮಟನ್ಗೆ ತೊಗೊಂಡಿರುವಂಥ ಕ್ವಾಂಟಿಟಿ ಒಂದು ಮೀಡಿಯಮ್ ಕಪ್ ಅಂದರೆ ಚಿಕ್ಕ ಕಪ್ಪೆ ಇದು ತೆಂಗಿನಕಾಯಿ ಎರಡು ಕೆ ಜಿ ಮಟನ್ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಟಿ ಸ್ವಲ್ಪ ತಲೆಕಾಲು ಕಲಿಜ ಮತ್ತು ಚರ್ಬಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಅರಶಿನ ಒಗ್ಗರಣೆಗೆ ಎಣ್ಣೆ ಫಸ್ಟಿಗೆ ಒಂದು ಒಲೆನ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಲವಂಗ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಮೆಣಸು ಫ್ರೈ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಸಿಡಿವಂಥ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆಗೆ ಹಾಕಿ ಮಸಾಲೆನ ಫ್ರೈ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಫ್ರೈ ಮಾಡ್ಕೊಳ್ಳೋವಂಥದ್ದು ಇವಾಗ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಗಾತ್ರದಲ್ಲೇ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿನೂ ಹಾಕೊಳ್ಳೋಣ ನಂತರ ಶುಂಠಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿರೋ ಹಸಿ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಹೋಗುತ್ತೋ ಅಷ್ಟೇ ಚೆನ್ನಾಗೆ ಸಾಂಬಾರು ಬರುತ್ತೆ ನೀವು ನಾಟಿ ಕೋಳಿ ಆಗಿರ್ಬೋದು ಮೊಟ್ಟೆ ಕೋಳಿ ಆಗಿರ್ಬೋದು ಇಲ್ಲ ಮಟನ್ ಆಗಿರ್ಬೋದು ಈ ರೀತಿ ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಸ್ಲೈಸಾಗಿ ಹಚ್ಚಾಕೊಂಡಿದ್ದೀನಿ ಇದು ಕೂಡ ಚೆನ್ನಾಗೆ ಫ್ರೈ ಆಗಲಿ ಇದರಲ್ಲಿರುವಂಥ ಹಸಿ ಸ್ಮೆಲ್ ಕೂಡ ಕಡಿಮೆ ಆಗಲಿ ನಂತರ ಉರುಗಡ್ಲೆನೂ ಹಾಕ್ಕೊಳ್ಳೋಣ ನಾನಿಲ್ಲಿ ಗಸಗಸೆ ಹಾಕೋದು ಸ್ಕಿಪ್ ಆಯಿತು ವೀಡಿಯೋ ಬಟ್ ನಾನು ಮಿಕ್ಸಿ ರುಬ್ಬೇಕಾದ್ರೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ ಮಟನ್ ಸಾಂಬಾರು ಯಾವಾಗಲೇ ಮಾಡಿದ್ರು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಕೊತ್ತಂಬರಿ ಮತ್ತು ಕುದಿನಾನ ಹಾಕ್ಕೊಳ್ಳೋಣ ಕೊತ್ತಂಬರಿ ಕುದೀನ ನೀವು ರುಬ್ಬುವಾಗೂ ಕೂಡ ಹಾಕೊಬೋದು ಬಟ್ ಇದರಲ್ಲಿ ಫ್ರೈ ಮಾಡಿದಾಗ ಅದರ ಫ್ಲೇವರೇ ಬೇರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡಿದಾಗ ನೀವು ಖಾರ ಸ್ವಲ್ಪ ಹೆಚ್ಚಿಗೆ ಬಳಸ್ತೀರ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಇವಾಗ ಮನೇಲೇ ರೆಡಿ ಮಾಡ್ಕೊಂಡಿರುವಂಥ ಧನಿಯಾ ಪೌಡರ್ ಇದು ಒಂದು ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಗುಂಟೂರು ಮೆಣಸು ಕಾಲು ಕೆ ಜಿ ಖಾರದ ಮೆಣಸು ಕಾಲು ಕೆ ಜಿ ಬ್ಯಾಡಿಗೆ ಮೆಣಸು ಕಾಲು ಕೆ ಜಿ ಕಡಲೆಕಾಳು ಇದಿಷ್ಟನ್ನ ಹಾಕಿ ಪೌಡರ್ ಮಾಡಿ ಮಿಲ್ನಲ್ಲಿ ಪೌಡ್ರ್ ಮಾಡಿಸಿ ಇಟ್ಕೊಂಡಿರುವಂಥದ್ದು ನಮ್ಮನೇಲಿ ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆಲ್ಲ ನಾವು ಇದೇ ರೀತಿ ಯಾವಾಗಲೂ ಪದೇ ಪದೇ ಮಾಡ್ಕೊಳ್ಳೋಲ್ಲ ಇದೇ ರೀತಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಆಗುವಷ್ಟು ಪೌಡ್ರನ್ನ ಇವಾಗ ಫಸ್ಟಿಗೆ ಒಂದು ಕುಕ್ಕರ್ನ ಇಟ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕೊಂಡು ಈರುಳ್ಳಿ ಹಾಕಿದ ನಂತರ ನೀಟಾಗಿ ತೊಳೆದಿಟ್ಟಿರುವಂಥ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರು ನೀವು ಯಾವಾಗಲೇ ಮಾಡಬೇಕಾದ್ರೂ ಮಟನ್ನ ಹಾಕಿದಾಗ ಚರ್ಬಿನ ನೀವು ಸೈಡಲ್ಲಿ ಎತ್ತಿಡಬೇಕಾಗತ್ತೆ ನೀವು ಮೇಕೆ ಮಟನ್ನ ತೊಗೊಂಡಿದ್ದೀರಾ ಅಂತಂದರೆ ಮಟನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆಯನ್ನು ಹಾಕ್ತಿರಲ್ಲ ಆವಾಗ ಹಾಕಬೇಕಾಗುತ್ತೆ ಅದೇ ನೀವು ಟಗ್ರೋ ಮಟನ್ನ ತೊಗೊಂಡಿದ್ದೀರಾ ಅಂತಂದರೆ ಚರ್ಬಿನ ಮಟನ್ ಸಾಂಬಾರೆಲ್ಲ ನೀಟಾಗಿ ಬೇಯಿಸ್ಕೊಂಡೈತಲಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಬೇಕಾಗತ್ತೆ ಅಷ್ಟೇ ಇವಾಗ ನಾನು ತಲೆ ಕಾಲು ಗೋಟಿ ಮಟನ್ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಆದರೆ ಚರ್ಬಿ ಮಾತ್ರ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಯಾವಾಗಲೂ ಅಡುಗೆ ತಪ್ಪೊಪ್ಪನೇ ಬಳಸೋವಂಥದ್ದು ಸಣ್ಣಪ್ಪು ತುಂಬ ಕಡಿಮೆ ಬಳಸೋವಂಥದ್ದು ಅಳತೆ ಸಿಗೋಲ್ಲ ಸಣ್ಣೊಪ್ಪು ದಪ್ಪಪ್ಪು ನೀಟಾಗಿ ಅಳತೆ ಸಿಗುತ್ತೆ ಅದರಿಂದ ದಪ್ಪಕ್ಕನೆ ಬಳಸೋವಂಥದ್ದು ಫ್ರೆಂಡ್ಸ್ ನೀವು ಚಿಕನ್ ಅಥವಾ ಮಟನ್ ಯಾವುದನ್ನೇ ಫ್ರೈ ಮಾಡಬೇಕಾದ್ರೂ ಅಷ್ಟೇ ನೀವು ಸ್ಪೂನ್ ಹಾಕಿ ತಿರುಗಿಸೋ ಬದಲು ಪಾತ್ರೆನೇ ಎತ್ತಿ ಕುಲುಕಿ ಅವಾಗ ಪೀಸ್ ಯಾವುದೇ ರೀತಿ ನುಚ್ಚಾಗಲ್ಲ ನೀಟಾಗಿ ಚೆನ್ನಾಗಿರುತ್ತೆ ನೀವು ಸ್ಪೂನ್ ಹಾಕಿ ತಿರುಗಿಸಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಆಗಿಬಿಡುತ್ತೆ ನುಚ್ಚು ಅಂತಾರಲ್ಲ ಆ ರೀತಿ ಆಗಿಬಿಡುತ್ತೆ ಇವಾಗ ಆಲ್ಮೋಸ್ಟ್ ಇದು ಫ್ರೈ ಆಗಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ಇನ್ನೊಂದು ಚೂರು ಫ್ರೈ ಆದೋದಕ್ಕೆ ನಾನು ಮಸಾಲೆನ ಹಾಕ್ಕೊಳ್ತೀನಿ ನೀವು ನೋಡ್ತಿರ್ಬೋದು ಯಾವುದೇ ರೀತಿ ನೀರಿಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಷ್ಟೇ ಫ್ರೆಂಡ್ಸ್ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ ಆಗಲೇ ನಾನು ಒಗ್ಗರಣೆ ಮಾಡಿದ್ನ ನೀಟಾಗಿ ರುಬ್ಕೊಂಡಿದ್ದೀನಿ ಬಟ್ ರುಬ್ಬೋ ವಿಡಿಯೋ ತೋರ್ಸೋದಕ್ಕಾಗಲಿಲ್ಲ ನೀಟಾಗೆ ನುಣ್ಣಗೆ ರುಬ್ಕೊಬೇಕು ಒಪ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೆ ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿ ನೀರನ್ನ ಹಾಕೊಳ್ಳಿ ಕೆಲವೊಬ್ಬರು ಗಟ್ಟಿಗೆ ಇಷ್ಟಪಡ್ತೀರಾ ಇನ್ನು ಕೆಲವೊಬ್ಬರು ತೆಳ್ಳಗೆ ಇಷ್ಟಪಡ್ತೀರಾ ಬಟ್ ನಮ್ಮ ಮನೇಲಿ ಮೀಡಿಯಮ್ ಆಗಿ ಮಾಡುವಂಥದ್ದು ನಮಗೆ ಯಾವ ಅದಕ್ಕೆ ನೀರು ಬೇಕೋ ನೋಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಹೊರಗಡೆ ಮತ್ತು ಗಸಗಸೆ ಬಳಸಿರೋದ್ರಿಂದ ಸಾಂಬಾರ್ ತಿಕ್ನೆಸ್ ಜಾಸ್ತಿ ಆಗುತ್ತೆ ಹಂಗಾಗಿ ಫಸ್ಟಿಗೆ ಸ್ವಲ್ಪ ನೀರನ್ನ ಜಾಸ್ತಿನೇ ಇಟ್ಕೊಂಡಿರ್ತೀವಿ ಮೇಕೆ ಮಟನ್ ಆಗಿರೋದ್ರಿಂದ ನಾನು ಇವಾಗಲೇ ಚರ್ಬಿನ ಹಾಕ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಬೇಯಬೇಕು ಅದರಿಂದ ಇವಾಗ ನಾನು ತೊಗೊಂಡಿರೋ ಮಟನು ತುಂಬ ತೀರ ಏನು ಬಲ್ತಿಲ್ಲ ತುಂಬ ಎಳೆದು ಏನಲ್ಲ ಮೀಡಿಯಮ್ ಆಗಿದೆ ಹಂಗಾಗಿ ನಾನು ನಾಲ್ಕು ವಿಷಲ್ನ ತೊಗೊಳ್ತಾ ಇದ್ದೀನಿ ನಾಲ್ಕು ವಿಷಲ್ ತಗೊಂಡಾಯ್ತೇ ಇನ್ನೂ ಬೆಂದಿಲ್ಲ ಅಂದರೆ ಬೇಕಾದರೆ ಇನ್ನೊಂದು ವಿಷಯಲ್ ಬೇಯಿಸ್ಕೊಳ್ಳೋಣ ಅಂಥೇಳಿ ಇವಾಗ ನಾಲ್ಕು ವಿಷಲ್ ತೆಗ್ದು ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಲಿಡ್ ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿದೆ ಈಗ ಆಲ್ರೆಡಿ ಇದು ಬೆಂದಿದೆ ಮತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಿದೆ ಸಾಂಬಾರು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮೇಲುಗಡೆ ಬಂದಿದೆ ಅಂದರೆ ಅದು ನೀಟಾಗಿ ಬೆಂದಿದೆ ಅಂತಲೇ ಅರ್ಥ ನೀವು ಒಂದು ಸಲ ಬೇಕಾದರೆ ಅದು ಪೀಸ್ನ ತೊಗೊಂಡು ಹಿಂಗೆ ಹೆಚ್ಚಿಕೆ ನೋಡ್ಬೋದು ನಮ್ಮ ಮನೆಯಲ್ಲಿ ಒಂದು ಶಾಸ್ತ್ರ ಇದೆ ನಾವು ಮಟನ್ ಚಿಕನ್ ಏನೇ ಮಾಡಿದ್ರು ಈ ರೀತಿ ಒಂದು ಕಬ್ಬನ ಚಾಕು ಅಥವಾ ಕುಡ್ಲೂನ್ನ ಕಾಯಿಸಿ ಈ ರೀತಿ ಸಾಂಬಾರಿಗೆ ಹಚ್ತೀವಿ ಯಾಕೆಂದರೆ ಅದು ದೃಷ್ಟಿ ಆಗಬಾರ್ದು ಮತ್ತು ತಿಂದಿದ ಊಟ ನೀಟಾಗಿ ಆರೋಗ್ಯ ಆಗಬೇಕು ಅಂಥೇಳಿ ಇವಾಗ ಇದು ರೆಡಿಯಾಗಿದೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವೊಬ್ರು ಕಾಲು ತಿನ್ನಲ್ಲ ನಾವು ಗೊಟ್ಟಿ ತಿನ್ನಲ್ಲ ಅಂತೀರಾ ಬಟ್ ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು ಅದು ತುಂಬ ಹೆಲ್ತಿಗೆ ಒಳ್ಳೇದದೆಲ್ಲ ಈ ರೀತಿ ನಮ್ಗೆ ಸಪ್ರೇಟಾಗಿ ಅದನ್ನೇ ತಿನ್ನೋಕ್ಕಾಗಲ್ಲ ಅಂದಾಗ ಈ ರೀತಿ ಮಿಕ್ಸ್ ಮಟನಲ್ಲಿ ಮಾಡ್ಕೊಳ್ಳಿ ಅದರಲ್ಲೂ ಹಳ್ಳಿನಲ್ಲಿ ಈ ರೀತಿ ಚೀಟಿ ಮಟನಲ್ಲಿ ಈ ಥರ ಸಿಗುತ್ತಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಂದು ಒಂದ್ಸಲ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ